Okay, Gordon, thank you. Please have a nice seat. Okay, hello. Innu ardha janna echiragilla. Hello. Hi. Thank you. And now welcome to a vital part of this event. So we have a success meet of an Kannada movie in this crucial time. Ladies and gentlemen, I think you know what I'm talking about. ಕರೋನಾ ಬಂದು ಲಾಕ್ಡೌನ್ ಆದಮೇಲೆ ಎಲ್ಲ ಮನೆ ಸೇರ್ಕೊಂಡ್ವಿ, ಹೌದಾ? ಯಾರು ಆಚೆ ಓಡಾಡ್ತಿದ್ರಾ? ಬಿತ್ತ ಯಾರಿಗಾರು ಪೊಲೀಸರ ಕೈಲಿ ಇಲ್ವಾ? ಮುಂದೆ ಬಿದ್ದಿದೆಯಾ? ಗೊತ್ತಾಗಿಲ್ಲ, ಹಿಂದೆ ಬಿತ್ತು ಅಂದ್ಕೊಂಡೆ. ಓಕೆ, ಸೊ ಎಲ್ಲ ಎಷ್ಟು ಕಷ್ಟ ಬಿದ್ವಿ 2 ತಿಂಗಳು ಅಂತ ಗೊತ್ತಾಯಿತು. ಅದಾದಮೇಲೆ ಸಿನಿಮಾ ಆಗ್ಬೋದು, ಸೀರಿಯಲ್ ಆಗ್ಬೋದು, ಟಿ ವಿ ಆಗ್ಬೋದು, ಎಲ್ಲ ನಿಂತೋಯ್ತು. ಶೂಟಿಂಗ್ ಎಲ್ಲ ಯಾವುದು ಬರ್ತಾ ಇರಲಿಲ್ಲ. ಕೆಲಸ ನಿಂತೋಯ್ತು, ಎಂಟರ್ಟೈನ್ಮೆಂಟ್ ನಿಂತೋಯ್ತು, ಎಲ್ಲ ಸ್ತಬ್ಧ ಆದಾಗ ಮತ್ತೆ ಅವಶ್ಯಕ ವಸ್ತುಗಳು ಅಂತ ಕೆಲವೊಂದು ಸ್ಟಾರ್ಟ್ ಮಾಡೋದು. ದಿನಸಿ ಅಂಗಡಿ ಇನ್ನೊಂದು ಮತ್ತೊಂದು. ಅದಾದಮೇಲೆ ಕೆಲಸಕ್ಕೆ ಹೋಗ್ಬೇಕಪ್ಪ, ದುಡಿಬೇಕು, ಬದುಕೋರೆ ಕಷ್ಟ ಅಂತ ಹೇಳ್ಬಿಟ್ಟು ಇನ್ನೊಂದಷ್ಟು ಕೆಲಸ ಸ್ಟಾರ್ಟ್ ಮಾಡಿದ್ರು ಫ್ಯಾಕ್ಟ್ರೀಸ್ ಎಲ್ಲ. ಅದಾದಮೇಲೆ ತುಂಬ ಒಡ್ತಾ ಬಿದ್ದಿದೆ ಯಾಕಪ್ಪ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ, ಹೌದಾ ಇಲ್ವಾ? ಏ, ಹಾಸ್ಪಿಟ್ಲಿಗೆ ಅಂದರೆ ಆರೋಗ್ಯಪ್ಪ ಇಂಪಾರ್ಟೆಂಟು, ಕೆಲಸ ದುಡಿಬೇಕು ಇಂಪಾರ್ಟೆಂಟು, ಪಿಕ್ಚರ್ ನೋಡಿ ಯಾಕೆ ನೋಡಬೇಕು ಅಲ್ವಾ, ಆಮೇಲೆ ನೋಡ್ಕೊಳ್ಳೋಣ, ಆ ಥರ ಒಂದು ಮೆಂಟಾಲಿಟಿ ಬಂತು. ಆದರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಟಿ ವಿ, ಸಿನಿಮಾ, ಇವೆಂಟ್, ಎಷ್ಟು ಸಾವಿರ ಜನ ಡ್ಯಾನ್ಸರ್ಸ್ ಇರ್ಬೋದು, ಆರ್ಕೆಸ್ಟ್ರಾ, ಎಷ್ಟು ಸಾವಿರ ಜನ, ಅವ್ರು ಯಾರ ಹತ್ರನೂ ಕಷ್ಟ ಹೇಳ್ಕೊಳೋಕ್ಕಾಗಲ್ಲ ಅಲ್ವಾ? ಸೊ ಆದರೂ ಕೂಡ ಕಳೆದ 2 ತಿಂಗಳಿಂದ ಥಿಯೇಟ್ರ್ ಓಪನ್ ಆಯಿತು ಅಲ್ವಾ? ಎಷ್ಟು ಜನ ಮೂವಿ ನೋಡಿದ್ರೆ ಥಿಯೇಟ್ರಿಗೆ ಹೋಗಿ? ಓಹ್, ಪರವಾಗಿಲ್ಲ, ನಮ್ಮಂಥ ಬರ ಕಲಾವಿದ್ರು ಬದುಕೋಬೋದು, ಒಂದು 2-3 ಜನ ಇದ್ದೀರಾ, ಯಾರೂ ಹೋಗಿಲ್ಲ ಅಂತ ಹೇಳಿಲ್ವಲ್ಲ. ಸೊ ಥಿಯೇಟ್ರ್ ಓಪನ್ ಆಗಿ ಮತ್ತೆ ಕ್ಲೋಸ್ ಆಯಿತು. ಯಾಕಪ್ಪ ಅಂತೇಳಿದ್ರೆ 50% ಒಂದು ಸೈಟ್ ಒಂದು ಫೀಟ್ ಬಿಟ್ಟು ಕೂತ್ಕೋಬೇಕು, ಸೊ ಲಾಭ ಆಗಲ್ಲ ಅಂತೇಳ್ಬಿಟ್ಟು ಮತ್ತೆ ಕೆಲವು ಥಿಯೇಟ್ರ್ಗಳು ಕ್ಲೋಸ್ ಆದವು. ಅಲ್ಲಿ ಕೆಲವು ಮೂವಿಗಳು ರಿಲೀಸ್ ಆಯಿತು ಅಲ್ವಾ? ಅಲ್ಲಿ ರಿಲೀಸ್ ಆದ ಮೂವಿಗಳು ಪಾಪ ಅವ್ರು ರಿಲೀಸ್ ಮಾಡಿದ ಹಣ ಕೂಡ ವಾಪಸ್ ಬರ್ತಾಯಿರಲಿಲ್ಲ, ಅಷ್ಟೊಂದು ಕಷ್ಟ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಈ ಒಂದು ವಿಶೇಷ ಚಿತ್ರ ನಿಜವಾಗ್ಲೂ ಹೌಸ್ಫುಲ್ ಓಡ್ತಾ ಇದೆ ಅಂತ ಹೇಳಿದ್ರೆ ನಂಬ್ಲಿಕ್ಕೆ ಆಗುತ್ತೆ ಯಾರು? ಎಸ್, ನಂಬಲೇಬೇಕು. ಒಂದು ಚಪ್ಪಾಳೆ ಬರಲಿ, ಆ ಚಿತ್ರ ಯಾವುದು ಅಂತ ಹೇಳ್ತೀನಿ. ನೀವು ಯೋಚನೆ ಮಾಡ್ತಾಯಿದ್ರೆ ಯಾವುದು ಅಂತ ಹೇಳಿಲ್ಲ, ಹೆಂಗೆ ಚಪ್ಪಾಳೆ ಹೊಡೆಯೋದು ಅಂತ ಹೇಳಿಬಿಟ್ಟು. ಅದಕ್ಕೂ ಮುಂಚೆ ಕೊರೋನಾ ಬಗ್ಗೆ ಮಾತಾಡ್ತಿದ್ದಾಗ ಲಾಕ್ಡೌನ್ ಆಯ್ತಾಗ ಎಷ್ಟೊಂದು ಜನ ಕಷ್ಟಗಳು ಒಳಗಾದರು. ಕಾರ್ಮಿಕರಿಗೆ ಊಟ ಇರಲಿಲ್ಲ, ಎಲ್ಲ ಊಟ ಹಂಚ್ತಾ ಇದ್ರು. ಹಾಗೆ ಅನೇಕ ದಾನಿಗಳು ಅವರಿಗೆ ಸಹಾಯ ಮಾಡ್ತಾ ಹೋದರು, ಊಟ ಕೊಡೋದ್ರಿಂದ ಹಿಡಿದು ಅವರಿಗೆ ದಿನಸಿ ಕೊಡೋದ್ರಿಂದ ಹಿಡಿದು ಅವ್ರ ಕಷ್ಟಕ್ಕೆ ಆದರು. ಅದರಲ್ಲಿ ಈ ವಿಶೇಷ ವ್ಯಕ್ತಿ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಸಿನಿಮಾ ಕಲಾವಿದರು. ಅವರೊಬ್ಬರು ಕಲಾವಿದರಾಗಿ ಸಿನಿಮಾ ಕಲಾವಿದರು ಕೂಡ ಯಾರೇ ಕೇಳಿದ್ರು ಕೂಡ ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕು ತಗೊಳ್ಳಿ ಅಂತ ಹೇಳ್ಬಿಟ್ಟು ಮುಕ್ತ ಕಂಠದಿಂದ ಮುಕ್ತ ಹಸ್ತದಿಂದ ದಾನ ಮಾಡ್ತಾ ಹೋದರು. ಸೊ ಆ ಒಂದು ಕರೋನಾ ವಾರಿಯರ್ಸ್ ಅಂತ ಇನ್ನೊಂದು ನಾವು ಕರಿತೀವಿ. ಸೊ ಡಾಕ್ಟರ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, ನರ್ಸ್ಗಳಿರ್ಬೋದು, ಅನೇಕ ಪತ್ರಕರ್ತಿರ್ಬೋದು, ಹೀಗೆ ಸುಮಾರು ಜನ ಕರೋನಾ ಟೈಮಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿದ್ರು. ಕರೋನಾ ಟೈಮಲ್ಲಿ ಕೆಲಸ ಮಾಡಿದಂಥ ಕರೋನಾ ವಾರಿಯರ್ಸ್ ಬಗ್ಗೆ ಒಂದು ವಿಶೇಷವಾದ ಹಾಡಿದೆ. ನಾನು ಬಿಟ್ಕೊಡ್ತಾ ಇಲ್ಲ ಯಾರು ಏನು ಅಂತ ಹೇಳ್ಬಿಟ್ಟು, ಉದ್ದೇಶಪೂರ್ವಕ ಹೇಳ್ತಾ ಇಲ್ಲ. ಆ ಹಾಡನ್ನು ನೋಡ್ಕೊಂಬೋಣ, ಕರೋನಾ ವಾರಿಯರ್ಸ್ ಬಗ್ಗೆ. ನಮಗಾಗಿ ಜೀವವ ಕೊಟ್ಟವರು ಹಗಲಿರುಳೆನ್ನದೆ ದುಡಿದವರು ಹಸಿವು ನಿದಿರೇ ಮರೆತವರು ಕುಟುಂಬ ಮರೆತು ಶ್ರಮಿಸಿದರು ವಿಶ್ವಕ್ಕೆ ಅಂಟಿದ ಕರೋನವು ಇದ ಓಡಿಸಲು ಬೇಕು ಧೈರ್ಯವು ನಡುವಲಿ ಎಂದಿಗೂ ಅಂತರವಿರಲಿ ರೋಗದ ವಿರುದ್ಧ ಹೋರಾಟವಿರಲಿ ನಮ್ಮ ಯಾ ಹೊಣೆ ದೇಶದ ರಕ್ಷಣೆಯು ನಮ್ಮ ಯಾ ಹೊಣೆ ದೇಶದ ರಕ್ಷಣೆಯು ನಮಗಾಗಿ ಜೀವವ ಕೊಟ್ಟವರು ಹಗಲಿರುಳೆನ್ನದೆ ದುಡಿದವರು
ಹಸಿವು ನಿದಿರೆ ಮರೆತವರು ಕುಟುಂಬ ಮರೆತು ಶ್ರಮಿಸಿದರು ಯಾರದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆಯು ಹೀಗೆಯೇ ಆದರೆ ಇನ್ನೆಲ್ಲಿದೆ ರಕ್ಷೆಯು ತುತ್ತು ಅನ್ನಕ್ಕೂ ಪರದಾಟ ನಿಲ್ಲದ ಜನರ ಗೋಳಾಟ ಪ್ರಕೃತಿ ನಿನಗೆ ವರದಾನ ಆದ ವಿಕೃತಿ ಮಾಡಿದ ಬಹುಮಾನ ಅಜ್ಞಾನ ಮೆರೆವ ಮಾನವಗೆ ವಿಜ್ಞಾನಕ್ಕೆ ಎಸೆದ ಸವಾಲಿಗೆ ಎಲ್ಲೆಡೆ ಸಾವಿನ ಸನ್ಮಾನ ಅದ ನೀ ಅರಿಯದೆ ಹೋದರೆ ನಿಲ್ಲ ದುಃಖದನ ನಿಲ್ಲ ದುಃಖದನ ನಿಲ್ಲ ದುಃಖದನ ನಮಗಾಗಿ ಜೀವವ ಕೊಟ್ಟವರು ಹಗಲಿರುಳೆನ್ನದೆ ದುಡಿದವರು ಹಸಿವು ನಿದಿರೆ ಮರೆತವರು ಕುಟುಂಬ ಮರೆತು ಶ್ರಮಿಸಿದರು ರಾಷ್ಟ್ರದ ಕ್ಷೇಮಕ್ಕೆ ಕಂಕಣ ತೊಟ್ಟರು ಮಾರಕ ರೋಗಕ್ಕೆ ತ್ರಿಸೂತ್ರವ ಹೆಣೆದರು ಊರನ್ನು ಬಿಟ್ಟರು ಜನರೆಲ್ಲ ಹಬ್ಬಿದ ರೋಗಕ್ಕೆ ಮಿತಿ ಇಲ್ಲ ಎಲ್ಲೆಡೆ ಸಾಗಿದೆ ಸಂಶೋಧನೆ ಕರೋನಾ ರೋಗದ ನಿರ್ಮೂಲನೆ ಸೃಷ್ಟಿಯ ಶಾಪದ ವಿಮೋಚನೆ ಬಿಡದೆ ಕಾಡಿದೆ ಈ ಆತನೆ ಭರವಸೆ ಬದುಕಿ ಸಾಧನ ಒಕ್ಕಟ್ಟಿನ ಮಂತ್ರವೇ ಗೆಲುವಿನ ಕದನ ಗೆಲುವಿನ ಕದನ ಗೆಲುವಿನ ಕದನ ಥ್ಯಾಂಕ್ ಯು ಎಸ್ ಸರ್ ಟೂ ಪೀಪಲ್ ಆರ್ ಸ್ಟ್ಯಾಂಡ್ ಅಪ್ ರಿಯಲಿ ರಿಕ್ವೆಸ್ಟ್ ಅ ಸ್ಟ್ಯಾಂಡಿಂಗ್ ಓವೇಷನ್ ಎಲ್ಲರೂ ಕೂಡ ನಿಂತು ಒಂದು ಚಪ್ಪಾಳೆ ತಟ್ಟೋಣ ಲೈಟ್ಸ್ ಪ್ಲೀಸ್ ಹಾಂ ಚಪ್ಪಾಳೆ ತರ್ತದ್ದು ಯಾರಪ್ಪ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ವಿಡಿಯೋದಲ್ಲಿ ನೋಡಿದ್ರಿ ಈ ವಿಡಿಯೋಲ್ಲಿ ನೋಡೋಕ್ಕಿಂತ ಮುಂಚೆ ಕೂಡ ತಾವು ಇಡೀ ಬೆಂಗಳೂರಲ್ಲಿ ಅವ್ರ ಫೋಟೋ ನೋಡಿರ್ತೀರ ಅಷ್ಟೇ ಇಲ್ಲ ಇಡೀ ರಾಜ್ಯದಾದ್ಯಂತ ಸಾವಿರಾರು ಮಕ್ಕಳಿಗೆ ಪ್ರತಿ ವರ್ಷ ಪುಸ್ತಕವನ್ನು ಕೊಡ್ತಾರೆ ಯಾರೇ ಹೋದರೂ ಕೂಡ ದೇಹಿ ಅಂತ ಹೋದಂಥವ್ರು ಕೂಡ ಕೈ ಎತ್ತು ದಾನ ಮಾಡುವಂಥ ವಿಶೇಷ ಅಪರೂಪದ ವ್ಯಕ್ತಿ ನಟ ನಿರ್ಮಾಪಕ ಸಮಾಜ ಸೇವಕ ಏನು ಬೇಕಾದ್ರೂ ಹೇಳ್ಬೋದು ಸೊ ಮಹೇಂದ್ರ ಮುನ್ನತ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ಜೋರಾಜ್ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಬರ್ಮಾಡ್ಕೋಣ ಪ್ರೀತಿಯ ಸ್ವಾಗತ ಎಸ್ ಥ್ಯಾಂಕ್ ಯು ಸೊ ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ಸೀಟೆಡ್ ಸೊ ಹಾಗೆ ಚಿತ್ರದ ಇನ್ನು ಚಿತ್ರದ ಸಕ್ಸಸ್ ಮೀಟ್ ಅಂತ ಕೂಡ ಹೇಳಿದೆ ಚಿತ್ರದ ನಿರ್ದೇಶಕರು ಹರಿಹರನ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಹರಿಹರನ್ ಸರ್ನ ಹಾಗೆ ಜಗದೀಶ್ ಜೆ ಎಸ್ ಎಸ್ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಸುಮಂತ್ ಆರ್ ತ್ಯಾಮಗುಂಡ್ಲು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಈ ಒಂದು ಚಿತ್ರ ನಾವು ಇಷ್ಟು ಯಶಸ್ವಿಯಾಗಿ
ಪ್ರದರ್ಶನ ಆಗ್ತದೆ ಅಂತ ಹೇಳಿದ್ರೆ ಅವರು ಕೂಡ ನಮ್ಮ ಕಾರಣಕರ್ತರಲ್ಲಿ ಒಬ್ಬರು ಕೂಡ. ಸೊ ಹಾಗೆ ಅಯಾಜ್ ಅವರು ಕೂಡ ನನ್ನ ಜೊತೆ ಬಂದು ಸೇರ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಅಯಾಜ್ ಸರ್ ದಯವಿಟ್ಟು ಸೇರ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಓಕೆ, ಇಷ್ಟೊತ್ತರೆಗೂ ಕೊರೋನಾ ಬಗ್ಗೆ ಮಾತಾಡ್ತಾ ಒಂದು ಚಿತ್ರದ ಸಕ್ಸಸ್ ಮೀಟ್ ಅಂತ ಹೇಳ್ತಾ ಇದೆ. ಆ ಚಿತ್ರ ಮತ್ತಾವುದು ಅಲ್ಲ, ಆದರೂ ಇನ್ನೂ ಹೇಳಿಲ್ಲ. ಎಸ್, ಇದಕ್ಕಿಂತ ಮುಂಚೆ ಅರಿವು ಎಂಬ ಚಿತ್ರದ ಮೂಲಕ ಒಂದು ಗೋವುಗಳ ಬಗ್ಗೆ ಅರಿವನ್ನು ಮೂಡಿಸುವಂಥ ಚಿತ್ರವನ್ನು ಮಾಡಿ ಇಡೀ ರಾಜ್ಯದ ಮನವನ್ನು ಗೆದ್ದಿದ್ರು, ಎಲ್ಲರ ಮನೆ ಮನೆಯನ್ನು ತಲುಪಿದ್ರು. ಈಗ ಒಬ್ಬ ಸೂಪರ್ ಕಾಪ್ ಆಗಿ ಟಫ್ ಪೊಲೀಸ್ ಆಫೀಸರ್ ಆಗಿ ನಟನೆಯನ್ನು ಮಾಡಿರುವಂತಹ ಚಿತ್ರ ಕಿಲ್ಲಾಡಿಗಳು ಚಿತ್ರದ ಮೂಲಕ ಒಂದು ಯಶಸ್ಸಿನ ಒಂದು ಮೀಟ್ ಇವತ್ತು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ನಮ್ಮ ಸೌತ್ ಇಂಡಿಯಾ ಪೇಜೆಂಟ್ನಲ್ಲಿ. ಎಸ್ ಸರ್, ಹಾಗೆ ವೇದಿಕೆ ಮೇಲಿರೋಣ. ಸೊ ಕಿಲ್ಲಾಡಿಗಳು ಟ್ರೈಲರ್ ನೋಡ್ಕೊಂಬರೋಣ ಸರ್. ಸೊ ನೀವು ಮಾತಾಡೋಕ್ಕಿಂತ ಮುಂಚೆ ಸರ್ ಇಲ್ಲಿ ವೇದಿಕೆ ಮೇಲಿರೋಣ ಸರ್, ಸಣ್ಣ ಟ್ರೈಲರ್ ಅಲ್ವಾ. ಸೊ ಹಾಗೆ ನಾನು ನಿಮ್ಮ ಮಾತನ್ನು ಕೇಳೋಣ ಅಂತ. ಸೊ ಕಿಲ್ಲಾಡಿಗಳು ಟ್ರೈಲರ್ ಪ್ಲೀಸ್. ಲೈಟ್ಸ್ ಆಫ್ ಆ್ಯಂಡ್ ವಿಡಿಯೋ ಪ್ಲೀಸ್. ಮಹೇಂದ್ರ ವರ್ಮ, ಏಬಲ್ ಆಫೀಸರ್, ಎಫಿಷಿಯಂಟ್ ಆಫೀಸರ್. ಜೊತೆಗೆ ಇನ್ನೊಂದು ವಿಶೇಷತೆ ಇದೆ, ಅವರು ಉತ್ತಮ ಕನ್ನಡ ಸೇವಕ. ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದಾರೆ. ಅವರ ಮಾತನ್ನು ಕೇಳಿದ್ರೆ ಮುತ್ತು ಉದುರಿದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಸೊ ಈಗ ನೇರವಾಗಿ ಅವರು ಮಾತನ್ನು ಕೇಳುವಂಥ ಸಮಯ. ಸರ್, ಸ್ಟೇಜ್ ಇಸ್ ಯುವರ್ಸ್. ಭಾರತ್ ಮಾತಾ ಕೀ, ವಂದೇ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ. ಭಾರತಾಂಬೆಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರ. ಸತಮಾನಗಳೇ ಉರುಳಲಿ, ನಾ ಅಳಿದರು ನೀ ಅಳಿದರು, ಕೊನೆಗೊಬ್ಬ ಕನ್ನಡಿಗನು ಉಳಿದರು. ಕನ್ನಡ ಮಯವಾಗೋದು ಕನ್ನಡ ನಾಡಿಯಲ್ಲ, ಆ ಒಬ್ಬ ಕನ್ನಡಿಗ ನೀನಾಗುಬ, ಈ ತಾಯಿಯ ಋಣವ ತೀರಿಸುವ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕದ ಜನತೆ, ನಾಡ ಪ್ರೇಮಿಗಳು, ದೇಶ ಪ್ರೇಮಿಗಳು, ವಿಶ್ವ ಪ್ರೇಮಿಗಳು, ಹೃದಯ ಶ್ರೀಮಂತರು, ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಕೆಲವರು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ. ನಾನು ಸಾಕ್ಷಾತ್ ದೇವರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೀನಿ. ಮಾನವ ಮನ್ ಮಂದಿರ್ ಎಲ್ಲಕ್ಕಿಂತ ಉಚ್ಚ ಹಾಗೂ ಪವಿತ್ರ ಸ್ಥಾನವನ್ನು ಹೊಂದಿದೆ. ನಾನು ತುಂಬ ಸಂತೋಷದಿಂದ ಹಾಗೂ ಅಭಿಮಾನದಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರೂ ನನ್ನ ಹೃದಯ ಸ್ಥಾನ, ನನ್ನ ಮಾನ ಪ್ರಾಣ, ನನ್ನ ಅಭಿಮಾನ, ಸ್ವಾಭಿಮಾನ, ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದಕಮಲ್ ಸ್ಥಾನವೇ ಆಗಿದೆ. ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು, ಆದರೆ ಕನ್ನಡ ನನ್ನ ಅಸ್ಮಿತೆ. ಭಾರತ ಒಂದು ಮಹಾನ್ ದೇಶ, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು, ಇದು ನಮ್ಮ ಸೌಭಾಗ್ಯ. ದೇಶ ಎಲ್ಲಕ್ಕಿಂತಲೂ ಮಿಗಿಲು. ಯಾವ ಮನುಷ್ಯ ತನಗಾಗಿ ಬದುಕಿರುತ್ತಾನೋ ಅವನು ಜೀವನ ವ್ಯರ್ಥ. ನಿಜವಾದ ಜೀವನ ಅಂತಹ ವ್ಯಕ್ತಿಗಳು ನಡೆಸುತ್ತಾರೆ, ಅವರು ತಮ್ಮ ಶಕ್ತಿಯ ಸದುಪಯೋಗ ಅಸಹಾಯಕ ವ್ಯಕ್ತಿಗಳಿಗಾಗಿ ಮಾಡುತ್ತಿರ್ತಾರೆ.
ಸೇವೆಯು ಪ್ರದರ್ಶನವಾಗಬಾರದು, ಸೇವೆಯು ಮಾನವನ ಕರ್ತವ್ಯವಾಗಿರಬೇಕು. ಲಾಕ್ಡೌನ್ ಮುಗಿತು, ಆದರೆ ಕೊರೋನಾ ತೊಲಗಿಲ್ಲ. ಕೊರೋನಾ ಸಮಸ್ಯೆಗೆ ಲಾಕ್ಡೌನ್ ಮಾತ್ರವೇ ಪರಿಹಾರವಲ್ಲ. ಕೊರೋನಾ ವಿರುದ್ಧ ಹೋರಾಡಲು ಲಾಕ್ಡೌನ್ ಪೂರ್ವ ತಯಾರಿ ಕ್ರಮ. ಕೊರೋನಾ ವಿರುದ್ಧ ಹೋರಾಟ ಬರೀ ಸರ್ಕಾರದ ಹೊಣೆಗಾರಿಕೆ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಕೊರೋನಾದು ದುಷ್ಪ್ರಭಾವ ಇನ್ನೂ ಕಡಿಮೆ ಆಗಿಲ್ಲ. ಸಣ್ಣ ನಿರ್ಲಕ್ಷ್ಯ ದೊಡ್ಡ ಗಂಡಾಂತರಕ್ಕೆ ಕಾರಣವಾಗಬಹುದು. ಯಾದ ರಹೇ ಜಬ್ ತಕ್ ದವಾಯಿ ನಹೀ ತಬ್ ತಕ್ ಢಿಲಾಯಿ ನಹೀ. ನೋವೆಲ್ ಕೊರೋನಾ ವೈರಾಣು COVID-19 ವೈಶ್ವಿಕ ಮಹಾಮಾರಿ ಮಾನವ ಸಂಕುಲಕ್ಕೆ ಸಾವು ನೋವು ಆರ್ಥಿಕ ಸಂಕಷ್ಟ ಎಂಬ ನಕಾರಾತ್ಮಕ ಬದಲಾವಣೆ ತಂದಿದೆ. ಕೊರೋನಾದಿಂದ ಜನಸಾಮಾನ್ಯರ ಬದುಕು ಏರುಪೇರು ಆಗಿದೆ. ನಾವು ಕೊರೋನಾ ಭಯವನ್ನು ಬಿಡಬೇಕು, ಕೊರೋನಾ ಆತಂಕದಿಂದ ಹೊರಬರಬೇಕು. ಆತ್ಮವಿಶ್ವಾಸ ಕಳ್ಕೋಬೇಡಿ, ಸಕಾರಾತ್ಮಕ ಯೋಚನೆ ಮಾಡಿ. ಸ್ವಲ್ಪ ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಇನ್ನು ಮುಂದೆ ನಾವು ಕೊರೋನಾ ಜೊತೆಗೇ ನಮ್ಮ ಬದುಕನ್ನು ಸಾಧಿಸಬೇಕಾಗತ್ತೆ. ನಾವು ನಮ್ಮ ಜೀವನ ಶೈಲಿನ ಬದಲಾಯಿಸಬೇಕಾಗತ್ತೆ. ನಾವು ಭಾರತೀಯ ಸನಾತನ ಸಂಸ್ಕೃತಿನ ಆಚರಿಸೋಣ, ಸಸಿಹಾರವನ್ನು ಸೇವಿಸೋಣ, ಕೈ ಕೊಡದೆ ಕೈ ಜೋಡಿಸಿ ನಮಿಸೋಣ. ನೆನಪಿರಲಿ, ಸ್ವಚ್ಛತೆ, ಸಾಮಾಜಿಕ ಅಂತರ, ತಿಳುವಳಿಕೆ, ಸರ್ಕಾರದ ಆದೇಶನ ಶ್ರದ್ಧೆಯಿಂದ ಪಾಲಿಸೋಣ. ಕೊರೋನಾ ವಿರುದ್ಧ ಜಯ ಸಾಧಿಸೋಣ. ಆತ್ಮೀಯರೇ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಆದರೆ ಸಾಮಾಜಿಕ ಜವಾಬ್ದಾರಿಯನ್ನು ಮರಿಬೇಡಿ. ಸಿನಿಮಾ ಎಂಬುದು ಒಂದು ಪವಿತ್ರವಾದ ಕಲೆ, ನಂತರ ಮನೋರಂಜನೆ, ಕೊನೆಗೆ ಸಂಪಾದನೆ. ಇದು ಒಬ್ಬ ಚಲನಚಿತ್ರ ನಿರ್ಮಾಪಕನಾಗಿ ನನಗೆ ಇರುವ ಸಿನಿಮಾ ಬಗೆಗಿನ ಅರಿವು. ಸಿನಿಮಾ ಬರೀ ಮನೋರಂಜನೆ ಉದ್ದೇಶವಲ್ಲ, ಪ್ರೇಕ್ಷಕ ಒಳ್ಳೆ ಸಂಸ್ಕೃತಿ ಹಾಗೂ ವ್ಯಕ್ತಿತ್ವ ವಿಕಾಸದ ಬೆಳವಣಿಗೆಗೆ ದಾರಿಯಾಗಬೇಕು. ಖಿಲಾಡಿಗಳು ಚಿತ್ರ, ಇದರಲ್ಲಿ ನಾನು ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಪಾತ್ರ ನಿರ್ವಹಿಸಿದ್ದೀನಿ. ಪೊಲೀಸರ ಬಗ್ಗೆ ನನಗೆ ಹೆಮ್ಮೆ ಮತ್ತು ಗೌರವಣೀಯ ಭಾವನೆಗಳಿವೆ. October 1, 2014 ಗಂಗೊಂಡನಹಳ್ಳಿ ಕ್ಷೇತ್ರದಲ್ಲಿ ನನ್ನ ಮೇಲೆ ಮರಣಾಂತಕ ಹಲ್ಲೆ ನಡೆದಿತ್ತು. ಆವಾಗ ಭಗವಂತ ಪೊಲೀಸರ ರೂಪದಲ್ಲಿ ಬಂದು ನನ್ನ ಕಾಪಾಡಿದರು. ಈ ಚಿತ್ರದಲ್ಲಿ ಮೂರು ಹಾಡು ಪೊಲೀಸರ ಬಗ್ಗೆ. ಪೊಲೀಸ್ ಮುಂದೆ ಪೋಲಿ ಆಟ ನಡೆಯೋದಿಲ್ವಲೇ, ಬಾರೋ ಬಾರೋ ಪ್ರಚಂಡ ಖಾಕಿ ಬಣ್ಣದ ಮುಖಂಡ, ಜನರ ಸೇವೆಗಾಗಿ ಪೊಲೀಸ್ ಎಂಬ ಕವಚವಿದೆ, ನಿಮ್ಮಯ ಕರ್ತವ್ಯ ಮರೆಯದ್ರಿ ಸ್ನೇಹಿತರೆ. ಈ ಮೂರು ಹಾಡು ಪೊಲೀಸರಿಗೆ ಗೌರವಾರ್ಪಣೆ. ಬಿ ಪಿ ಹರಿಹರನ್ ಅವ್ರ ನಿರ್ದೇಶನದಲ್ಲಿ ಚಿತ್ರ ಚೆನ್ನಾಗಿ ಬಂದಿದೆ, ನೋಡಿ, ಆಶೀರ್ವಾದ ಮಾಡಿ, ಆನಂದಿಸಿ. ಎಲ್ಲರಿಗೆ ಶುಭವಾಗಲಿ. ಜಯ ಭಾರತ್ ಮಾತೆ, ಜಯ ಕರ್ನಾಟಕ ಮಾತೆ. ಭಾರತ್ ಮಾತಾ ಕಿ ವಂದೇ, ಗೋ ಮಾತಾ ಕಿ. ಕನ್ನಡ ಭುವನೇಶ್ವರಿ ತಾಯಿಗೆ ಹಸುವೆ ಸತ್ಯ, ಹಸುವೆ ಸತ್ಯ, ಉಳಿಸದಿದ್ರೆ ನಾವೇ ಮಿಥ್ಯ. ಧನ್ಯವಾದ. ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಎಷ್ಟು ಮಂತ್ರ ಮುಗ್ಧರಾಗಿ ಕೇಳ್ತಾ ಇದೀವಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಅಷ್ಟು ಅದ್ಭುತವಾಗಿ ತಮ್ಮ ನುಡಿಮುತ್ತುಗಳನ್ನು ಹಾಡಿದಂಥ ಮಹೇಂದ್ರ ಮುನ್ನತ್ತೋರಿಗೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಧನ್ಯವಾದಗಳನ್ನು ಅರ್ಪಿಸೋಣ. ಅವರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಬೀಳ್ಕೊಡೋದಕ್ಕಿಂತ ಮುಂಚೆ. ಇದು ಚಿತ್ರದ ಸಕ್ಸಸ್ ಮೀಟ್ ಆಗಿರೋದ್ರಿಂದ ಹರಿಹರನ್ ಸರ್ ನೀವು ಒಂದು ಎರಡು ಮಾತಾಡಬೇಕು ಈ ಸಂದರ್ಭದಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಹರಿಹರನ್ ಸರ್ ಅವರು ಸುಮಾರು ದಶಕಗಳಿಂದ ಹೆಚ್ಚು ಕಾಲದಿಂದ ಚಿತ್ರರಂಗದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಅನೇಕ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಸಹ ನಿರ್ದೇಶಕರಾಗಿ NT Jayaram Reddy ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಿ ಪಳಗಿ ಈಗ ಕಿಲಾಡಿಗಳ ಚಿತ್ರ ಮೂಲಕ ಪೂರ್ಣ ಪ್ರಮಾಣದ ನಿರ್ದೇಶಕರಾಗಿ ಒಂದು ಅದ್ಭುತ ಚಿತ್ರವನ್ನು, ಒಂದು ಸಂದೇಶವಿರುವ ಚಿತ್ರವನ್ನು ಕೊಟ್ಟಿದ್ದಾರೆ ಸರ್. ಈ ಸಂದರ್ಭದಲ್ಲಿ ತಮ್ಮ ಎರಡು ಮಾತು. ಮೊದಲು ಆ ದೇವ್ರಿಗೆ, ಎರಡನೇದು ನಾನಿಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿರುವಂಥ ನಮ್ಮ ಸಾರಿಗೆ ವಂದನೆ ಮಾಡ್ತಾ, ನೀವು ನನ್ನ ನೋಡ್ತಾ ಇರೋಂಥ ಇಷ್ಟು ಕಣ್ಣುಗಳಿಗೆ ನಾನು ಫಸ್ಟು ಶುಭ ಸಂಜೆ ಹಾಗೂ ನಮಸ್ಕರಿಸುತ್ತೇನೆ. ಹಾಗೂ ನನ್ನ ಗುರುಗಳಾದ ವಿಕ್ಟರ್ ವಾಸು ಸರ್ ಇದ್ದಾರೆ, ಸರ್ ನಮಸ್ತೆ. ಫಸ್ಟು ನೋಡೋರಲ್ಲ ಕೊರೋನಾ ಸಾಂಗ್, ಎಲ್ಲರೂ ಕಷ್ಟಕಾಲದಲ್ಲಿ ಎಲ್ಲ ಇತ್ತು, ಅದೇ ರೀತಿಯ ಕಷ್ಟದಲ್ಲೇ ಎಲ್ಲರೂ ಇದ್ದು ಆ ಟೈಮಲ್ಲಿ ಕೊರೋನಾ ಸಾಂಗ್ನ ಮಾಡಿದು. ಕೊರೋನಾ ಸಾಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಜೋರಾಗಿ ಇನ್ನೊಂದು ಚಪ್ಪಾಳೆ ತಟ್ಟಿ. ಆ ಕೊರೋನಾ ಸಾಂಗಿಂದ
ಹಿಂಗೋಗಿದ್ದಂಥ ನನ್ನ ಲೈಫ್ ಜರ್ನಿ ಮೀಟ್ರು ಈಗ ಹಿಂಗೆ ಬರ್ತಾ ಇದೆ. ಅದಕ್ಕೆ ಕಾರಣ ನಿಮ್ಮಂಥ 14,00,000 ಜನ ಆ ಸಾಂಗ್ನ ವೀಕ್ಷಣೆ ಮಾಡಿರುವಂಥದ್ದು. ಅದರ ಜೊತೆಗೆ ಅದಕ್ಕೆ ಪರಿಪಕ್ವತವಾಗಿ ನನಗೇನು ಬೇಕೋ ಎಲ್ಲ ರೀತಿಯಾದ ಸಹಕಾರ ಕೊಟ್ಟಿದ್ದು ನಮ್ಮ ಮಹೇಂದ್ರ ಮನೋಹರ್ ಸರ್. ಇದರಿಂದ ನಮ್ಮ ಸಿನಿಮಾ ಕಲಾವಿದ ಎಷ್ಟೋ ಲೈಟ್ ಬಾಯ್ಸ್ಗಳಿಗೆ ಹಾಗೂ ಜನರೇಟ್ ಬಾಯ್ಗಳಿಗೆ ಮೇಕಪ್ ಮ್ಯಾನ್ಗಳಿಗೆ ಕ್ಯಾರವನ್ ಪೀಪಲ್ಸ್ ಹಾಗೂ ಆರ್ಟಿಸ್ಟ್ ಎಷ್ಟೋ ಜನಕ್ಕೆ ರೇಷನ್ ಕಿಟ್ಸ್ಗಳನ್ನ ಸಾವಿರಾರು ಜನಕ್ಕೆ ಸಾರ್ ಮುಖಾಂತರ ಆ ಸಾಂಗಿಂದ ಎಲ್ಲರೂ ಕುಟುಂಬವಾಯಿತು. ಆ ಒಂದು ವಿಷಯದಲ್ಲಿ ನಾನು ಸರ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಕಿಲಾಡಿಗಳು ಅನ್ನೋ ಸಿನಿಮಾ ಕಳೆದ 4 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಅದು ನೆನ್ನೆ ಮೊನ್ನೆದಲ್ಲ, 4 ವರ್ಷದಿಂದ ಮಾಡ್ತಾ ಇರೋಂಥದ್ದು. ತುಂಬ ಇಷ್ಟದಲ್ಲಿ ಕಷ್ಟಬಿದ್ದು ಮಾಡಿದಂಥದ್ದು. ಈಗ 17ನೇ ತಾರೀಕು ಬಿಡುಗಡೆ ಆಗಿದೆ ವೀರೇಶ್ ಚಿತ್ರಮಂದಿರದಲ್ಲಿ, ಹಾಗೂ ಕರ್ನಾಟಕ ರಾಜ್ಯದಿಂದ ಬಿಡುಗಡೆ ಆಗಿದೆ. ಎಲ್ಲ ಕಡೆಯಿಂದ ಒಳ್ಳೆಯ ರೀತಿಯಾದಂಥ ಪ್ರಶಂಸೆಗಳು ಬರ್ತಾ ಇದೆ. ಇವತ್ತು ಕೂಡ 1:30 ಹೌಸ್ಫುಲ್ ಶೋನ ವೀರೇಶ್ ಚಿತ್ರಮಂದಿರದಲ್ಲಿ ಕಾಣ್ತು. ವೀರೇಶ್ ಚಿತ್ರಮಂದಿರದಲ್ಲಿ ಬೆಳಗ್ಗೆ 10:30 ಮತ್ತು 1:30 ವೀರೇಶ್ ಚಿತ್ರಮಂದಿರ ಮೂವಿ ಲ್ಯಾಂಡಲ್ಲಿ ಒಂದು 3 ಶೋ ಇದೆ, ಹಾಗೂ ಎಲ್ಲ ಮಾಲ್ಗಳಲ್ಲಿದೆ. ದಯವಿಟ್ಟು ಕಿಲಾಡಿಗಳು ಫಿಲಮ್ನ ಎಲ್ಲರೂ ನೋಡಿ ಅರಸಿ ಆಶೀರ್ವದಿಸಿ. ಒಳ್ಳೆ ಮೆಸೇಜ್ ಇದೆ, ಮಕ್ಕಳನ್ನ ಯಾವ ರೀತಿ ನಾವು ನೋಡ್ಕೋಬೇಕು, ಅದನ್ನು ಕಿಡ್ನಾಪ್ ಮಾಡಿ ಆರ್ಗನ್ಸ್ನೆಲ್ಲ ಯಾವ ರೀತಿ ಸೇಲ್ ಮಾಡ್ತಾರೆ ಫಾರಿನ್ಗೆ, ಪೊಲೀಸರು ಎಷ್ಟು ದಕ್ಷ ಆಡಳಿತವಾಗಿ ಅದನ್ನು ಕಾಪಾಡ್ತಾರೆ ಅನ್ನೋದಿದೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ನರಿ ನರಿಯ ತಿನ್ನೋದು, ಹುಲಿ ಹುಲಿಯ ಕೊಲ್ಲೋದು, ಮನುಜ ಮಾತ್ರ ಹೀಗೆ ಆತಕ್ಕಂತ ಅದ್ಭುತವಾಗಿ ಒಂದು ಸಾಂಗ್ನ ಬರ್ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಇಷ್ಟ ಆಗೋಂಥದ್ದು ಯೂಟ್ಯೂಬಲ್ಲಿದೆ, ದಯವಿಟ್ಟು ಎಲ್ಲರೂ ನೋಡಿ. ಎಲ್ಲರೂ ದಯವಿಟ್ಟು ಒಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಹಾಗೂ ಅನೀಸ್ ಕ್ರಿಯೇಷನ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಈ ಮೂಲಕ ಧನಂಜಯ್ ಹಾಗೂ ಇಲ್ಲಿ ಕೂತಿರೋರಿಗೆಲ್ಲರಿಗೂ ನಿಮ್ಮ ಸಮಯದಲ್ಲಿ ನಮಗೊಂದು ಸ್ವಲ್ಪ ಸಮಯ ಕೊಟ್ಟಿದ್ದೀವಿ. ನಿಮ್ಮೆಲ್ಲ ಪ್ರೀತಿಯ ಹೃದಯಗಳಿಗೆ ನಾನು ಧನ್ಯವಾದ. ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ, ಕನ್ನಡ ಚಿತ್ರರಂಗವನ್ನು ಕಲಾವಿದರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡ ಹರಿಹನ್ ಸರ್ಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ನಮ್ಮ ಚಿತ್ರ ಯಶಸ್ವಿಯಾಗಲಿ ಅಂತ ಧನ್ಯವಾದ ಅರ್ಪಿಸೋಣ. ಅನೀಶ್, ರಿಕ್ವೆಸ್ಟ್ ಟು ಕಮ್ ಆನ್ ಸ್ಟೇಜ್ ಟು ಫಿಲ್ ಸ್ಟೇಟ್ ಅವರ್ ಗೆಸ್ಟ್ ಆಫ್ ಆನರ್. ಸೊ ಕಿಲಾಡಿಗಳು ಸಕ್ಸಸ್ ಮೀಟ್ನಲ್ಲಿ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಮಹೇಂದ್ರ ಮನೋಹರ್ ಸರ್ಗೆ ಗೌರವವನ್ನು ಅರ್ಪಿಸಬೇಕು ಅಂತ ನಮ್ಮ ಅನೀಶ್ ಕ್ರಿಯೇಷನ್ಸ್ನ ಸಿಇಒ ಆದಂಥ ಅನೀಶ್ ಅವ್ರನ್ನ ಈ ಮೂಲಕ ಕೇಳ್ತಾ ಇದ್ದೀನಿ. ಸರ್, ನಿಮ್ಮ ಸೇವೆ ಹೀಗೆ ಮುಂದುವರಿಲಿ, ಉದ್ಯಮಿಗಳಾದಂಥವರು ಉದ್ಯಮವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ, ಆದರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಸ್ವಂತಕ್ಕೆ ಸ್ವಲ್ಪ ಇಟ್ಕೊಂಡು ಸಮಾಜಕ್ಕೋಸ್ಕರ ತಮ್ಮ ತೊಡಸ್ಕೊಂಡಿರೋ ಅಪರೂಪದ ವ್ಯಕ್ತಿಗಳಲ್ಲಿ ನಮ್ಮ ಮಹೇಂದ್ರ ಮನೋಹರ್ ಸರ್ ಕೂಡ ಒಬ್ಬರು. ಸೊ ಅಂಥ ಅಪರೂಪದ ವ್ಯಕ್ತಿಗೆ ಸೊ ನಮ್ಮ ಕಡೆಯಿಂದ ಗೌರವ ಅರ್ಪಣೆ ಅನೀಶ್. ಹಾಗೆ ಈ ಒಂದು ಗೌರವ ಅರ್ಪಿಸ್ಲಿಕ್ಕೆ ನಮ್ಮ ನೆಚ್ಚಿನ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರಂತ ವಿಕ್ಟಿ ವಾಸ್ ಸರ್ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಂಡಿದ್ದೀನಿ. ಮಹೇಂದ್ರ ಮನೋಹರ್ ಸರ್ಗೆ ಗೌರವವನ್ನು ಅರ್ಪಿಸ್ಬೇಕು. ಮಾರುತಿ ಮೆಡಿಕಲ್ಸ್ ಅಂತೇಳಿದ್ರೆ ನಮಗೆ ಒಂದು ಗೊತ್ತು, ಏನಪ್ಪ ಅಂತೇಳಿದ್ರೆ ಯಾವುದೇ ಮೆಡಿಷನ್ ಇಲ್ಲ ಅಂತೇಳಲ್ಲ, ನೀವೆಲ್ಲೇ ಮೆಡಿಷನ್ ಸಿಕ್ಕಿಲ್ಲ ಅಂದ್ರೂ ವಿಜಯನಗರ ಮಾರುತಿ ಮೆಡಿಕಲ್ಸ್ಗೆ ಹೋಗಿ ಅಂತ ಹೇಳ್ತಾರೆ. ಸೊ ಅಂಥ ವಿಶೇಷವಾದಂತಹ ಮಾರುತಿ ಮೆಡಿಕಲ್ಸ್ನ ಮಾಲೀಕರು ಮಹೇಂದ್ರ ಮನೋಹರ್ ಸರ್. ಧನ್ಯವಾದಗಳು ಸರ್. ಹಾಗೆ ನಮ್ಮ ನಿರ್ದೇಶಕರಂತ ಬಿ ಪಿ ಹರಿಹರನ್ ಅವರಿಗೆ ಗೌರವವನ್ನು ಅರ್ಪಿಸ್ಬೇಕಂತ ಕೇಳ್ತಾ ಇದ್ದೀನಿ. ಸೊ ಮಹೇಂದ್ರ ಮನೋಹರ್ ಸರ್ ಹಾಗೂ ವಿಕ್ಟ್ರಿ ವಾಸ್ ಸರ್ ಅನೀಶ್ ಅವ್ರ ಜೊತೆಗೂಡಿ ಅವರಿಗೆ ಗೌರವವನ್ನು ಅರ್ಪಿಸ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ಮಹೇಂದ್ರ ಮನೋಹರ್ ಸರ್ ತಮ್ಮ ಅಮೃತಾಸ್ತ್ರದಿಂದ ಅವರಿಗೆ ಗೌರವವನ್ನು ಸ್ವೀಕರಿಸಬೇಕು. ತಮ್ಮ ಬಗ್ಗೆ ಅಪಾರ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದಾರೆ ಹರಿಹರನ್ ಸರ್ ಅವರು. ಈಗಾಗಲೇ ಹೇಳ್ದಂಗೆ ಅವರಿಗೆ ಇರಲಿ ಮರುಜನ್ಮವನ್ನು ನೀಡಿದ್ದೀರಾ, ಪಂಚವಾರ್ಷಿಕ ಯೋಜನೆ ಅಂತ ಕೂಡ ಹೇಳ್ತಾ ಇದ್ರು. 4ನೇ ವರ್ಷ ತುಂಬಿ 5ನೇ ವರ್ಷಕ್ಕೆ ಕಿಲಾಡಿಗಳು ಇವತ್ತು ರಿಲೀಸ್ ಆಗ್ಬೇಕಂತ ಹೇಳಿದ್ರೆ ಮಹೇಂದ್ರ ಮನೋಹರ್ ಅವರ ಒಂದು ಸಹಕಾರ ಅತಿ ಮುಖ್ಯ. ಧನ್ಯವಾದಗಳು. ಹಾಗೆ ನಮ್ಮ ಜಗದೀಶ್ ಜೆ ಎಸ್ ಎಸ್ ರವರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳ್ತಾ ಇದ್ದೀನಿ. ಜಗದೀಶ್ ಜೆ ಎಸ್ ಎಸ್ ಅವರು ದಯವಿಟ್ಟು ಮುಂದೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಸುಮಂತ್ ಆರ್ ತ್ಯಾಮಗೊಂಡ್ಲು ಇವರಿಬ್ಬರು ಕೂಡ ಚಿತ್ರಕ್ಕೆ ಸಹಕರಿಸಿದ್ದಾರೆ. ಥ್ಯಾಂಕ್ ಯು ಸರ್, ಅಲ್ಲಿ ಗುರುತಿರೋಕ್ಕಾಗಿಲ್ಲ ಸರ್, ಕ್ಷಮಿಸಿ. ಸೊ ಅಯಾಜ್ ಅವರಿಗೆ ನೆನಪಿನ ಕಾಣಿಕೆ ನೀಡಬೇಕಂತ ಹೇಳಿದ್ದೀನಿ. ನಮ್ಮ ಹರಿಹರನ್ ಸರ್ ಹೆಂಗೆ ಹೇಳಿದಂತಾರೆ, ಶುಭ್ ಫಿಲಮಲ್ಲಿ ಉಪೇಂದ್ರ ಫಸ್ಟ್ ಸೀನ್ಗೆ ಪಾಪ ಫಸ್ಟ್ ಫಿಲಮ್ ಮಾಡೋಕ್ಕೋಸ್ಕರ ಮುಖವಾಡ ಕಳಿಸ್ತಾರಲ್ಲ ಹಂಗಾಯ್ತು. ಸೊ ಫಸ್ಟ್ ಸಿನಿಮಾ ಇದು ನಿಮಗೆ ಸರ್, ಫಸ್ಟ್ ಸಿನಿಮಾನಾ? ಓಕೆ ಸರ್, ಅವ್ರದ್ದು ಸರ್ ಅವ್ರದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.